ರಾಜ್ಯದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಾದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಮತ್ತು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯಗಳು ಜುಲೈ 26ರಿಂದ ಪರೀಕ್ಷೆಗಳನ್ನು ನಡೆಸುತ್ತಿದ್ದು, ಆದರೆ ಕಳೆದ ಕೆಲವು ದಿನಗಳಿಂದ ರಾಜ್ಯಾದ್ಯಂತ ಮಳೆಯ ಅಬ್ಬರ ಮುಂದುವರೆದಿದ್ದು, ಇದರಿಂದಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಹಳ್ಳಿಗಳಿಂದ ನಗರಗಳಿಗೆ ಬರುವ ವಿದ್ಯಾರ್ಥಿಗಳಿಗೆ ಮತ್ತು ಬೇರೆ ಜಿಲ್ಲೆಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಮಳೆ ಹಾಗೂ ನೆರೆಯ ಕಾರಣದಿಂದಾಗಿ ರಸ್ತೆಗಳು ಬಂದ್ ಆಗಿವೆ. ಇದರಿಂದಾಗಿ ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಆದ್ದರಿಂದ ಅನೇಕ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಲು ತೊಂದರೆ ಉಂಟಾಗಿದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೆಳಗಾವಿ ವತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಏನು ನಮ್ಮಲ್ಲಿ ಬರ್ತಕ್ಕಂತ ಯೂನಿವರ್ಸಿಟಿಗಳಿದ್ದಾವೆ, ವಿಟಿಯು ಆಗಿರ್ಬೋದು, ಆರ್ಸಿಯು ಆಗಿರ್ಬೋದು, ಈಗಾಗಲೇ ಜುಲೈ 26ಕ್ಕೆ ಎಕ್ಸಾಮ್ನನ್ನು ಕಂಡಕ್ಟ್ ಮಾಡಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ಇವತ್ತು ಏನು ನಮ್ಮಲ್ಲಿ ಇರ್ತಕ್ಕಂಥ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಈ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಆಗಿರ್ಬೋದು, ಅವರ ಊರುಗಳಿಂದ ಹೊರಗಡೆ ಬರಬೇಕಾದ್ರೆ ಏನು ರಸ್ತೆ ಸಂಪರ್ಕ ಇದೆ ಇದೆಲ್ಲನೂ ಕೂಡ ಕಡಿತವಾಗಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಗೊಂದಲದಲ್ಲಿದ್ದಾರೆ, ಭಯಭೀತರಾಗಿದ್ದಾರೆ, ಏನು ನಮ್ಮ ಎಕ್ಸಾಮಿನೇಷನ್ ಮುಂದಿನ ಸಮಸ್ಯೆ ಏನಾಗುತ್ತೆ ಅಂತೇಳಿ. ಅದಕ್ಕಾಗಿ ಮಾನ್ಯ ಡಿ ಸಿ ಅವ್ರ ಮುಖಾಂತರನ ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯ ಬಗ್ಗೆ ಇಬ್ಬರು ವಿ ಸಿಗಳಿಗೆ ಇದನ್ನು ತಿಳಿ ಹೇಳಬೇಕು, ಹಾಗೂ ತಕ್ಷಣವೇ ಒಂದು ಎರಡು ದಿನ ಎಕ್ಸಾಮಿನೇಷನ್ನ ಮುಂದಗಡೆ ಹಾಕಬೇಕು. ಇಲ್ಲಾಂತಂದರೆ ಎಕ್ಸಾಮಿನೇಷನನ್ನು ಇವರು ಯಾವ ಹುಡುಗರು ಇರ್ತಕ್ಕಂಥ ಪ್ರದೇಶದಲ್ಲಿನೇ ಎಕ್ಸಾಮಿನೇಷನನ್ನು ಮಾಡಲಿಕ್ಕೆ ಇವರೊಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಲ್ಲಿರ್ತಕ್ಕಂಥ ಸೆಂಟರ್ಗಳಿಗೆ ಅಂತೇಳಿ ನಾವು ಕೇಳ್ಕೊತಾ ಇದ್ದೇವೆ. ಈ ಸಮಸ್ಯೆಗಳನ್ನ ಮನಗಂಡು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಪರೀಕ್ಷೆಗಳನ್ನ ಕೆಲವು ದಿನಗಳ ಕಾಲ ಮುಂದೂಡುವಂತೆ ಬೆಳಗಾವಿ ಮಹಾನಗರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ನಗರ ಕಾರ್ಯದರ್ಶಿ ಕಿರಣ್ ದುಕಾನ್ದಾರ್ ಅವರು ಮಾಧ್ಯಮಗಳ ಮೂಲಕ ಮನವಿ ಮಾಡಿದ್ದಾರೆ. ಹಂಗಾಗಿ ಸರ್ ನೀರು ಕಮ್ಮಿ ಆಯಿತು, ಇದನ್ನ ತೊಂದರೆ ಬರಾಕ ಏನು ಇದು ಸಮಸ್ಯೆ ಇದೆ. ಬಟ್ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂದರೆ ಎಲ್ಲ ಕಡೆಯಿಂದ ಏನಾಗುತ್ತೆ, ಅವ್ರ ಮನೆ ಒಳಗೂ ನೀರು ಹೋಗಿರೋದು ಅನೇಕ ಇವರು ನಮ್ಮ ಇಂಜಿನಿಯರಿಂಗ್ ಆಮೇಲೆ ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು ಸರ್. ಅದಕ್ಕೆ ಈಗಾಗಲೇ ವಿಶ್ವವಿದ್ಯಾಲಯಕ್ಕೆ ನಾವು ತಿಳಿಸಿದ್ದೀವಿ ಸರ್, ಮಾತು ರಾಣಿ ಚರ್ಮ ಯೂನಿವರ್ಸಿಟಿ ಮತ್ತೊಂದು ವಿ ಟಿ ಯು ಇಂಜಿನಿಯರಿಂಗ್ ಸ್ಟೂಡೆಂಟ್ಸದು ಆಮೇಲೆ ಡಿಗ್ರಿ ಸ್ಟೂಡೆಂಟ್ಸು ಇವರೆಲ್ಲ ಬರ್ತಾರೆ ಸರ್, ಪಿ ಜಿ ಸ್ಟೂಡೆಂಟ್ಸು. ಅದಕ್ಕೆ ಸ್ವಲ್ಪ ಏನಾಯ್ತು ಸರ್, ಸ್ವಲ್ಪ ನೀರು ಇಳಿತು, ಇದನ್ನಾಯ್ತು ಅಂದರೆ ವಿದ್ಯಾರ್ಥಿಗಳೆಲ್ಲ ಬರಕ್ಕೆ ಏನು ಇದನ್ನಿಲ್ಲ. ಹೇಳಕ್ಕೆ ಟೈಮ್ ಬೇಕಲ್ಲ ಒಂದೆರಡು ಸೋಮವಾರ ಇತ್ತಾರ ವರ್ಕಿಂಗ್ ಡೇ ಇತ್ತು ಸಹಾಯ ಕೊಡ್ತಿದ್ರು ಒಂದು ಹತ್ತು ನಿಮಿಷ ಬಂದ್ರೆ ಸರಿ. ನಾವೇನು ಮಾಡಿದ್ವಿ ಅಂತಂದ್ರೆ ಈಗೆಲ್ಲ ನೋಡಿ ಅವ್ರ ಸಿಚುವೇಶನ್ ಅಂದರೆ ಅಟ್ಲೀಸ್ಟ್ ನೋಡಿಕೊಂಡು ಒಂದು ಎರಡು ದಿನ ಮುಂಚೆ ಆಗಲ್ಲ ಹೇಳಿ ಅಂದರೆ ಒಂದು ವಾರ ಮುಂಚೆ ನೋಡಿರಿ ಸರ್. ಅಂದ್ರೆ ಏನಕ್ಕೆ ಸರ್ ಸ್ವಲ್ಪ ಈಗ ಮಳೆ ಇವತ್ತೊಂದು ನಿಂತೈತೆ ಸರ್, ಈಗ ನಾವೊಂದು ದಿನ ನಿಂತು ಒಂದು ಸ್ವಲ್ಪ ಕಡೆ ಎಲ್ಲ ಕಮ್ಮಿ ಆಯ್ತಂದ್ರು ಸರ್ ವಿದ್ಯಾರ್ಥಿಗಳು ಆಟೋಮೆಟಿಕಾಗಿ ಬಂದು ಇಲ್ಲೂ ಕೆಲವು ನಿಮಿಷನ ಉಳಿಯಾಗಲ್ಲ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.